ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಬೆಳ್ತಂಗಡಿಯಲ್ಲಿರುವಂತಹ ಸೂರ್ಯನಾರಾಯಣ ದೇಗುಲದ ಪರಿಚಯವನ್ನು ನಿಮಗೆ ಮಾಡಿಸ್ಕೊಡ್ತಾ ಇದ್ದೀವಿ. ನಮ ಸೂರ್ಯಾಯ ಶಾಂತಾಯ ಸರ್ವರೋಗ ನಿವಾರಿಣಿ ಆರೋಗ್ಯಮ ಐಶ್ವರ್ಯ ಮಾ ದೇಹಿ ದೇವ ಜಗತ್ಪತೆ. ಬ್ರಹ್ಮಾಂಡದ ಅಧಿಪತಿಯು ಆಯಸ್ಸು ಆರೋಗ್ಯ ಐಶ್ವರ್ಯವನ್ನು ದಯಪಾಲಿಸುವುದರ ಜೊತೆಗೆ ಸಕಾರಾತ್ಮಕತೆಯನ್ನು ಪ್ರಚೋದಿಸುವಂತಹ ದೈವವೇ ಭಾಸ್ಕರ. ಜಗತ್ತಿನ ಸಕಲ ಜೀವರಾಶಿಗಳಿಗೂ ಸೂರ್ಯನ ಬೆಳಕಿಲ್ಲದೆ ಬದುಕಿಲ್ಲ. ವರ್ಷದ 365 ದಿನದಲ್ಲಿ ಒಮ್ಮೆಯೂ ರಜೆ ಹಾಕುವವನಲ್ಲ, ತಡ ಮಾಡುವವನಲ್ಲ. ಪ್ರಕೃತಿಯಲ್ಲಿ ನಾವು ಕಾಣಬಹುದಾದ ಪ್ರತ್ಯಕ್ಷ ದೈವವೇ ಭಾಸ್ಕರ. ಬಾಂದ್ರಳದಲ್ಲಿ ಬೆಳ್ಳಿಯ ರಥವನ್ನೇರಿ ಬರುವ ಸೂರ್ಯ ಸನ್ನಿಧಿಯು ಭೂಮಂಡಲದಲ್ಲಿ ಅತಿ ವಿರಳ. ಎಣಿಕೆಗೆ ಸಿಗುವ ಸೂರ್ಯ ಸನ್ನಿಧಿಯಲ್ಲಿ ಬೆಳ್ತಂಗಡಿಯ ನಾರವಿಯೂ ಒಂದು. ನಾರವಿ ಎಂದು ನೆಲೆ ನಿಂತ ಕ್ಷೇತ್ರವೇ ನಾರಾವಿ ಸೂರ್ಯನಾರಾಯಣ ದೇಗುಲ. ಭಾರತದಲ್ಲಿರುವ ಅಪರೂಪದ ಹಾಗೂ ವಿರಳವಾದ ಸೂರ್ಯ ದೇಗುಲಗಳಲ್ಲಿ ನಾರಾವಿಯೂ ಒಂದು. ಮಂಗಳೂರಿನಿಂದ ಸುಮಾರು 58 ಕಿಲೋಮೀಟರ್ ಹಾಗೂ ಕಾರ್ಕಳದಿಂದ ಧರ್ಮಸ್ಥಳಕ್ಕೆ ಹೋಗುವ ಮಾರ್ಗದಲ್ಲಿ 25 ಕಿಲೋಮೀಟರ್ ಕ್ರಮಿಸಿದರೆ ಸಿಗುವುದೇ ನಾರವಿ. ನಾರವಿ ಬೆಳ್ತಂಗಡಿ ತಾಲೂಕಿನ ಅಡಿಯಲ್ಲಿ ಬರುವ ಗ್ರಾಮ ಪಂಚಾಯಿತಿ. ಹಸಿರು ಹಾಸಿನ ಪ್ರಾಂಗಣ ತಂಪಿನ ಅನುಭವ ನೀಡುತ್ತದೆ. ಸೂರ್ಯ ಕರ್ಮಯೋಗಿ, ಚೈತನ್ಯ ಸ್ವರೂಪಿಯೂ ಪ್ರಖರನೂ ಆದ ಸೂರ್ಯ ಭಗವಾನ್ ಇಲ್ಲಿ ಪ್ರಶಾಂತ ವಾತಾವರಣದಲ್ಲಿ ಜುಳು ಜುಳು ಹರಿಯುವ ಸುವರ್ಣ ನದಿ ನೀರಿನ ದಡದಲ್ಲಿ ನೆಲೆ ನಿಂತಿದ್ದಾನೆ. ಸೂರ್ಯದೇವನ ವಾಹನವಾದ ಅಶ್ವ ಗರುಡಗಂಬದ ಮೇಲೂ ಗರ್ಭಗುಡಿಯ ಹೊರಭಾಗದ ಕೆತ್ತನೆಯಲ್ಲೂ ಕಂಗೊಳಿಸುತ್ತದೆ. ಅಲ್ಲಲ್ಲಿ ಚಕ್ರಗಳ ಕೆತ್ತನೆ ಕಾಲದ ಪ್ರತಿರೂಪವಾಗಿ ಗೋಚರಿಸುತ್ತದೆ. ಹೆಂಚಿನ ಮೇಲ್ಛಾವಣಿ, ಕಲ್ಲಿನ ಮಂಟಪ ಈ ದೇಗುಲದ ಇತಿಹಾಸ ಸಾರುತ್ತದೆ. ಪೂರ್ಣ ಪೂರೈತ ಪುಣ್ಯ ಪುಣ್ಯ ಕೀರ್ತಿರನಾಮಯ ಮನೋಜವಸ್ತೀರ್ಥಕರೋ ವಸುರೇತ ವಸುಪ್ರದ ವಸುಪ್ರದೋ ವಾಸುದೇವೋ ವಸುರ್ವಸುಮನಾಹವಿಃ ಸದ್ಗತಿ ಸತ್ಕೃತಿ ಸತ್ತ ಸದ್ಭೂತಿ ಸತ್ಪರಾಯಣ ಪುರುಷೇನೋ ಯದು ಶ್ರೇಷ್ಠ ಸನ್ನಿವಾಸಸ್ಯಾಮನಃ ಭೂತ ವಾಸು ವಾಸುದೇವ ಸರ್ವಾಸು ಅನಿಲಯೋ ಅನಲಃ ದರ್ಪಃ ದರ್ಪದೋ ದೃಪ್ತೋ ದುರ್ದುರೋ ಅತಃಪರಾಜಿತಃ ವಿಶ್ವಮೂರ್ತಿರ್ಮಹಾಮೂರ್ತಿರ್ದೀಪ್ತಮೂರ್ತಿರಮೂರ್ತಿವಾನ್. ಓಂ ಉದುತ್ಯಂಜಾತವೇದಸಂ ದೇವಂ ವಾಹಂತಿ ಕೇತವಃ ದೃಶೇ ವಿಶ್ವಾಯ ಸೂರ್ಯಂ ತೇಜೋವಂತನಾದ ಸೂರ್ಯನಿಗೂ ಇಲ್ಲಿ ಅಭಿಷೇಕದ ತಂಪುತಾಗುತ್ತದೆ. ಅಭಿಷೇಕದಲ್ಲಿ ಮಿಂದಿದ್ದ ಭಗವಂತ ಸುಂದರ ಅಲಂಕಾರದಿಂದ ಭಕ್ತರಿಗೆ ದರ್ಶನವನ್ನು ನೀಡಿ ಅಭಯವನ್ನು ಕೊಡುವ ಗಳಿಗೆ ವರ್ಣನಾತೀತ. ವಿಶ್ವಮಾಭಾಸಿರೋಚನಂ ಪ್ರತ್ಯಂ ದೇವಾನಾಂ ವಿಶ ಪ್ರತ್ಯಂ ಮದೇಶಿ ಮಾನುಷಾನ್ ಪ್ರತ್ಯಂ ವಿಶ್ವಂ. ಸೂರ್ಯ ಸಂಕ್ರಮಣ ಮೀನ ಸಂಕ್ರಮಣದ ದಿನ ಇಲ್ಲಿ ವಿಶೇಷ ಆಚರಣೆಗೆ ಸಾಕ್ಷಿಯಾಗಿದೆ. ವೀಕ್ಷಕರೇ, ಈ ದೇವಾಲಯ ಪುಟ್ಟದಾದರೂ ಇದರ ಹಿನ್ನೆಲೆ ಸಾಮಾನ್ಯವಾದದಲ್ಲ.
ಪುರಾತನ ದೇಗುಲಗಳಿಗೆ ಸಾಮಾನ್ಯವಾಗಿ ಪೌರಾಣಿಕ ಹಿನ್ನೆಲೆ ಇರುವ ಹಾಗೆ ಈ ದೇವಾಲಯಕ್ಕೂ ಒಂದು ವಿಶೇಷವಾದಂಥ ಪುರಾತನ ಕಥೆ ಇದೆ. ಸೂರ್ಯನ ಸಂಕ್ರಮಣ ಮತ್ತು ಮೀನ ಸಂಕ್ರಮಣದ ದಿನ ಇಲ್ಲಿನ ವಿಶೇಷವಾದಂಥ ಆಚರಣೆ ಸಾಕ್ಷಿಯಾಗಿದೆ. ನಮ್ಮ ಭಾರತದಲ್ಲಿ ಅದೆಷ್ಟೋ ದೇವಾಲಯಗಳಿದ್ದರೂ ಕೂಡ ಸೂರ್ಯನಾರಾಯಣ ದೇವಸ್ಥಾನ ಎನ್ನುವಂಥದ್ದು ಬಹಳ ವಿರಳ, ಅಪರೂಪವೂ ಕೂಡ. ನಮ್ಮ ತಿಳಿದ ಹಾಗೆ ಉತ್ತರ ಪ್ರದೇಶದ ಕೋನಾರ್ಕ್ ಎನ್ನುವಂಥ ಒಂದು ಊರಲ್ಲಿ ಸೂರ್ಯನಾರಾಯಣ ದೇಗುಲ, ಒರಿಸ್ಸಾದಲ್ಲಿರುವಂತಹ ಸೂರ್ಯನಾರಾಯಣ ದೇಗುಲ, ಅದೇ ರೀತಿ ಮಂಗಳೂರಲ್ಲಿ ಮರೋಳಿಯಲ್ಲಿರುವಂಥ ಒಂದು ಸೂರ್ಯನಾರಾಯಣ ಕ್ಷೇತ್ರ, ಮತ್ತು ಇತ್ತೀಚೆಗೆ ಕೋಲಾರದಲ್ಲೊಂದು ಸೂರ್ಯನಾರಾಯಣ ಕ್ಷೇತ್ರ, ಮತ್ತು ತಮಿಳುನಾಡಲ್ಲಿ ಕೂಡ ಒಂದು ಸೂರ್ಯನಾರಾಯಣ ದೇಗುಲ ಉಂಟು ಎನ್ನುವಂಥದ್ದು ಕೇಳಿಬಟ್ಟೆವು. ಅದರಲ್ಲಿ ವಿಶೇಷವಾಗಿ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯ ನಾರಾವಿ ಸೂರ್ಯನಾರಾಯಣ ದೇವಸ್ಥಾನ ಎನ್ನುವಂಥದ್ದು ವಿಶೇಷವಾದಂಥ ಕ್ಷೇತ್ರ. ಯಾಕಂತ ಹೇಳಿದರೆ, ಬೇರೆ ಎಲ್ಲ ದೇವಾಲಯಗಳಲ್ಲೂ ಕೂಡ ಪರಿವಾರ ದೇವತೆಗಳು ಇರ್ತವೆ, ದುರ್ಗೆಯ, ಗಣಪತಿಯ ಇತ್ಯಾದಿ ಪರಿವಾರ ಸಾನ್ನಿಧ್ಯಗಳು ಹೊಂದಿರುವಂತಹ ದೇಗುಲಗಳು. ಆದರೆ ನಮ್ಮ ನಾರಾವಿ ಸೂರ್ಯನಾರಾಯಣ ಕ್ಷೇತ್ರ ಎನ್ನುವಂಥದ್ದು ಕೇವಲ ಸೂರ್ಯನಾರಾಯಣ ದೇವರು ಬಿಟ್ಟರೆ ಬೇರೆ ಯಾವುದೇ ಒಂದು ಪರಿವಾರ ಸಾನ್ನಿಧ್ಯಗಳು ಇಲ್ಲದೇ ಇರುವಂಥ ಕ್ಷೇತ್ರ. ಅಂದರೆ ಅಷ್ಟಬಂಧಯುಕ್ತವಾದಂತಹ ಆಗಮೋಕ್ತವಾದಂಥ ಪ್ರತಿಷ್ಠೆಯಲ್ಲಿ ಪರಿವಾರ ಸಾನ್ನಿಧ್ಯಗಳೇ ಇಲ್ಲ. ಉಳಿದಂಥ ಚರಪ್ರತಿಷ್ಠೆಯಲ್ಲಿರುವಂಥ ನಾಗ ಸಾನ್ನಿಧ್ಯ ಮತ್ತು ದೈವ ಸಾನ್ನಿಧ್ಯಗಳನ್ನು ಬಿಟ್ಟರೆ ಬೇರೆ ಯಾವುದೇ ಒಂದು ಸೂರ್ಯನಾರಾಯಣದೇವರು ಬಿಟ್ಟರೆ ಬೇರೆ ಪರಿವಾರ ಸಾನ್ನಿಧ್ಯಗಳು ಇಲ್ಲದೇ ಇರುವಂಥ ವಿಶೇಷವಾದಂಥ ಕ್ಷೇತ್ರ. ಅದಕ್ಕೋಸ್ಕರವಾಗಿ ಸೂರ್ಯನಾರಾಯಣ ಕ್ಷೇತ್ರದಲ್ಲಿ ಅತಿ ವಿಶೇಷವಾದಂಥ ಕ್ಷೇತ್ರ ನಾರಾವಿಯ ನಮ್ಮ ಈ ಕ್ಷೇತ್ರ ಅಂತ. ನಮ್ಮ ಈ ನಾರಾವಿ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಸಿಂಹ ಸಂಕ್ರಮಣ ಎಂಥದ್ದು ವಿಶೇಷವಾದಂತಹ ಅನಾದಿಯಿಂದಲೂ ನಡೆದುಕೊಂಡು ಬಂದಂಥ ಪದ್ಧತಿ. ಸಿಂಹಸ್ಯಾಧಿಪತಿ ಸೂರ್ಯ ಅಂತೇಳಿ ಸಿಂಹರಾಶಿಗೆ ಅಧಿಪತಿಯಾದಂಥ ಸೂರ್ಯದೇವರು. ಅದಕ್ಕೋಸ್ಕರವಾಗಿ ನಮ್ಮ ಈ ನಾರಾವಿ ಕ್ಷೇತ್ರದಲ್ಲಿ ಸಿಂಹ ಸಂಕ್ರಮಣದ ವಿಶೇಷವಾದಂತಹ ಒಂದು ಪರ್ವಕಾಲ. ಮತ್ತೊಂದು ಮೀನ ಸಂಕ್ರಮಣ, ಮೇಷಾದಿಗಳಿಂದ ಹಿಡಿದು ಕೊನೆಯ ಸಂಕ್ರಮಣ ಮೀನ ಸಂಕ್ರಮಣ ದಿವಸದಂದು ಏಕಾಹೋರಾತ್ರಿ ಭಜನೋತ್ಸವವು ಪುರಾತನ ಕಾಲದಿಂದಲೂ ಇಲ್ಲಿ ಉತ್ಸವಾದಿಗಳು ನಡೆಯದೇ ಇರುವಂಥ ಸಂದರ್ಭಗಳಲ್ಲೂ ಕೂಡ ಏಕಾಹೋರಾತ್ರಿ ಭಜನೋತ್ಸವವನ್ನು ಮಾಡಿಕೊಂಡು ದೇವತಾ ಅನುಗ್ರಹ ಪಡೆಯುತ್ತಿದ್ದರು ಅಂತ. ಸೂರ್ಯೋದಯದಿಂದ ಮರುದಿವಸ ಸೂರ್ಯೋದಯದವರೆಗೆ ಏಕಾಹೋರಾತ್ರಿ ಭಜನೋತ್ಸವ, ಅದರೊಟ್ಟಿಗೆ ಉರುಳು ಸೇವೆ ಇತ್ಯಾದಿಗಳನ್ನು ಮಾಡಿಕೊಂಡು ಆ ಮೀನ ಸಂಕ್ರಮಣದ ಪರ್ವಕಾಲದ ಅನುಗ್ರಹವನ್ನು ಪಡೆಕೊಳ್ಳುವಂಥ ಪದ್ಧತಿ. ಅದೇ ರೀತಿ ಎಲ್ಲ ಸಂಕ್ರಮಣಗಳಿದ್ದು ಮೀನ ಸಂಕ್ರಮಣ ಮೇಷ ಸಂಕ್ರಮಣದಿಂದ ಪ್ರಾರಂಭ ಮಾಡಿ ಮೀನ ಸಂಕ್ರಮಣದವರೆಗೂ ಕೂಡ ಪ್ರತಿ ಸಂಕ್ರಮಣದ ದಿವಸದಂದು ವಿಶೇಷವಾದಂಥ ಭಕ್ತಾದಿಗಳ ಆಗಮನ, ಭಕ್ತಾದಿಗಳಿಂದ ವಿಶೇಷವಾದಂತಹ ಸೇವೆ, ಹಾಗೂ ದಾನಿಗಳಿಂದ ಅನ್ನದಾನ ಪ್ರತಿ ಸಂಕ್ರಮಣಕ್ಕೂ ಕೂಡ ಇಲ್ಲಿ ನಡೆಯುವಂಥ ಪದ್ಧತಿ. ಅದರೊಟ್ಟಿಗೆ ವರ್ಷಂ ಪ್ರತಿ ನಡೆಯುವಂತಹ ಜಾತ್ರಾ ಮಹೋತ್ಸವ ಕಾಲ, ಕುಂಭಮಾಸದ ಪೌರ್ಣಮಿಯ ದಿವಸವೆಂದು ಧ್ವಜಾರೋಹಣ ಆಗಿ 7 ದಿವಸಗಳ ಪರ್ಯಂತರವಾಗಿ ದೇವರಿಗೆ ಉತ್ಸವಾದಿಗಳನ್ನು ಮಾಡಿಕೊಂಡು 6ನೇ ದಿವಸದಲ್ಲಿ ಮಧ್ಯಾಹ್ನದ ಹೊತ್ತಿಗೆ ರಥೋತ್ಸವವು, ಅದೇ ರೀತಿಯಲ್ಲಿ ಮರುದಿವಸ 7ನೇ ದಿವಸಕ್ಕೆ ಮಧ್ಯಾಹ್ನದ ಹೊತ್ತಿಗೆ ಚೂರ್ಣೋತ್ಸವವನ್ನು ಮಾಡಿಕೊಂಡು ರಾತ್ರಿ ಹೊತ್ತಿಗೆ ಅಭಿವ್ರತಾದಿಗಳನ್ನು ಮಾಡಿಕೊಂಡು ದೇವರ ಉತ್ಸವವನ್ನು ಮಾಡುವ ಮೂಲಕವಾಗಿ ನಾವು ಕೂಡ ಎಲ್ಲ ಊರ ಪರವೂರವರ ಉತ್ಸಾಹದಿಂದ ದೇವತಾ ದರ್ಶನವನ್ನು ಮಾಡಿಕೊಂಡು ದೇವತಾ ಅನುಗ್ರಹವನ್ನು ಪಡ್ಕೊಂಡು ದೀವನವನ್ನು ಮಾಡುವಂಥ ಒಂದು ವಿಶೇಷವಾದಂಥ ಒಂದು ಯೋಗ ನಮಗೆ. ಸೂರ್ಯನ ಆರಾಧನೆಯಿಂದ ಹೊಸ ಹುರುಪು ಚೈತನ್ಯ ದೊರೆತು ಬದುಕಿನ ಓಟಕ್ಕೊಂದು ವೇಗ ಸಿಗುತ್ತದೆ. ಸಕಲ ಜೀವರಾಶಿಗಳಿಗೂ ಶಕ್ತಿಯ ಮೂಲವಾಗಿರುವ ರವಿಯನ್ನು
ನಾರಾವಿಯಲ್ಲಿ ಒಮ್ಮೆ ದರ್ಶಿಸಿ ಧನ್ಯರಾಗಿ. ಸೂರ್ಯನ ಆರಾಧನೆಯಿಂದ ಬದುಕಿಗೆ ಹೊಸ ಹುರುಪು ಚೈತನ್ಯ ದೊರೆತು ಬದುಕಿನ ಓಟಕ್ಕೆ ಒಂದು ವೇಗ ಸಿಗುತ್ತೆ. ಸಕಲ ಜೀವರಾಶಿಗಳಿಗೂ ಶಕ್ತಿಯ ಮೂಲವಾಗಿರುವ ರವಿಯನ್ನ ನಾರವಿಯಲ್ಲಿ ದರ್ಶಿಸಿ ಧನ್ಯರಾಗಿ. ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿ ಇರುವಂತಹ ಒಂದು ವಿಶೇಷವಾದ ಸುಬ್ರಹ್ಮಣ್ಯ ಸ್ವಾಮಿಯ ಕ್ಷೇತ್ರದ ದರ್ಶನದ ಪರಿಚಯವನ್ನು ನಿಮ್ಮೆಲ್ಲರಿಗೂ ಮಾಡಿಸ್ತಾ ಇದ್ದೀವಿ. ಪುರುಷಾಯ ವಿದ್ಮಹೆ ಮಹಾಸೇನಾಯ ಧೀಮಹಿ ತನ್ನೋ ಷಣ್ಮುಖ ಪ್ರಚೋದಯಾತ್. ಸುಬ್ರಹ್ಮಣ್ಯ ಸ್ವಾಮಿಯು ಇಲ್ಲಿನ ಭಕ್ತರನ್ನ ಕಾಯುವುದಕ್ಕೆ ಮತ್ತು ಎಲ್ಲರ ಕಷ್ಟಗಳನ್ನ ಪಾಪಗಳನ್ನ ಪರಿಹರಿಸುವುದಕ್ಕೆಂದೇ ಈ ಕ್ಷೇತ್ರದಲ್ಲಿ ನೆಲೆ ನಿಂತಿದ್ದಾನೆ ಅಂತ ಹೇಳಲಾಗುತ್ತೆ. ಈ ದೇವಾಲಯವಿರೋದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕೋಕ್ರಾಡ ಎನ್ನುವ ಗ್ರಾಮದಲ್ಲಿ. ಈ ಪುಣ್ಯ ದೇವಾಲಯದೊಳಗೆ ಪ್ರವೇಶ ಮಾಡಿದರೆ ನಮಗೆ ಎದುರಾಗುವುದು ಸುಮಾರು 5.5 ಎತ್ತರದ ಸುಂದರವಾದ ಸುಬ್ರಹ್ಮಣ್ಯ ಸ್ವಾಮಿಯ ವಿಗ್ರಹ. ಕಪ್ಪು ಶಿಲೆಯಿಂದ ನಿರ್ಮಿತವಾದ ಈ ವಿಗ್ರಹವನ್ನ ನೋಡಲು ಎರಡು ಕಣ್ಣುಗಳು ಸಾಲದು. ದೇವೋ ದೇವೇ ಭಿರಾಗಮದೆ ಯದಂಗದಾಶುಜೇ ತ್ವಮಗ್ನೇ ಭದ್ರಂ ಕರಿಷ್ಯಸೆ. ಈ ಶಾಲಿಯೂರು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಕ್ಷೇತ್ರದಲ್ಲಿ ಸ್ವಾಮಿಗೆ ದಿನನಿತ್ಯ ವಿಶೇಷವಾದ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ. ಹಾಗೆಯೇ ಭಕ್ತರು ಇಲ್ಲಿಗೆ ಬಂದು ಸ್ವಾಮಿಗೆ ಪೂಜೆ ಹಾಗೂ ವಿಶೇಷ ಸೇವೆಗಳನ್ನ ಸಲ್ಲಿಸುತ್ತಾರೆ. ಇತಿ ಮಲಾಪಕರ್ಷಣ ಸ್ನಾನಂ ಸಮರ್ಪಯಾಮಿ. ಮಲಾಪಕರ್ಷಣ ಸ್ನಾನಾನಂತರೇ ಕ್ಷೀರೇಣ ಸ್ನಪಯಿಷ್ಯೇ. ಓಂ ಆಪ್ಯಾಯಸ್ವ ಸಮೇ ಏತುದೇ ವಿಶ್ವತಃ ಸೋಮ ವೃಷ್ಣಿಯಂ. ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಜೊತೆಗೆ ವಿಘ್ನ ವಿನಾಯಕನಿಗೂ ಪೂಜೆಯನ್ನ ಮಾಡಲಾಗುತ್ತೆ. ದೇವಸ್ಥಾನದ ಆವರಣದಲ್ಲಿರುವ ನಾಗಪ್ರತಿಮೆಗಳಿಗೆ ಪೂಜೆಯನ್ನ ಸಲ್ಲಿಸಿ ಆಶ್ಲೇಷ ಬಲಿ, ಸರ್ಪ ಸಂಸ್ಕಾರ, ನಾಗಪ್ರತಿಷ್ಠೆಯಂತಹ ಪೂಜಾ ವಿಧಿವಿಧಾನಗಳನ್ನು ಇಲ್ಲಿ ನೆರವೇರಿಸಲಾಗುತ್ತೆ. ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯು ಸರ್ಪದೋಷ ನಿವಾರಕ, ಹೀಗಾಗಿ ಭಕ್ತರು ಸರ್ಪದೋಷ, ಸಂತಾನ ಭಾಗ್ಯ, ವಿವಾಹ ಸಮಸ್ಯೆ ಸೇರಿದಂತೆ ಹಲವಾರು ತೊಂದರೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಸ್ವಾಮಿಯ ಸನ್ನಿಧಾನಕ್ಕೆ ಆಗಮಿಸುತ್ತಾರೆ. ಈ ಸನ್ನಿಧಾನದಲ್ಲಿ ಅದೊಂದು ಇವತ್ತೊಂದು ಅದಕ್ಕೆ ಸರ್ಪ ಸಂಸ್ಕಾರ ಪೂಜೆಯನ್ನು ನಾವು ಇಲ್ಲಿ ನಾವೆಲ್ಲ ಬಂದು ಅವರ ಕುಟುಂಬಸ್ಥರು ಮತ್ತು ನಾವೆಲ್ಲ ಸೇರಿ
ಮತ್ತು ಅದಕ್ಕೆಲ್ಲ ಖರ್ಚು ವೆಚ್ಚವನ್ನು ದಾನಿಗಳಿಂದ ನಾವು ಹೇಳುವಾಗ ಎಲ್ಲರೂ ಒಳ್ಳೆಯ ಮನಸ್ಸಿನಿಂದ ಕೊಟ್ಟಿದ್ದಾರೆ. ಅವರಿಗೂ ನಮಗೆಲ್ಲರಿಗೂ ಕ್ಷೇಮ ದಿಗಿಡಿ, ಯಾವುದೇ ನಾಗದೋಷವನ್ನು ನಮಗೆ ಬರದ ಹಾಗೆ ಆ ನಾಗದೇವರು ನಮಗೆ ಅನುಗ್ರಹಿಸಲಿ. ಇನ್ನು ಮುಂದಕ್ಕೆ ಯಾವುದೇ ಆ ಗ್ರಾಮಕ್ಕೂ ನಮ್ಮ ಆಸುಪಾಸು ನಮ್ಮ ಕುಟುಂಬಸ್ಥರಿಗೂ ಎಲ್ಲರಿಗೂ ಆ ದೋಷವನ್ನು ಬರದ ಹಾಗೆ ಈ ಕ್ಷೇತ್ರದಲ್ಲಿ ಬಂದು ಅರ್ಚಕರ ಮುಖಾಂತರ ಒಳ್ಳೆ ರೀತಿಯಲ್ಲಿ ಪೂಜೆ ಇಲ್ಲಿ ಬರುವಾಗ ಕಾಣ್ತದೆ, ನಾಗದೇವರು ಇಲ್ಲಿ ಜೀವಂತವಾಗಿ ನಮಗೆ ಕಾಣ್ತಿರುವುದನ್ನು ಕಾಣ್ತದೆ. ಹಾಗೆ ವಾಸುಕಿ ಮಹಾನಾಗರಾಜಾಯ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ. ಸುಮಾರು 800 ವರ್ಷಗಳ ಇತಿಹಾಸವಿರುವಂತಹ ಈ ಕ್ಷೇತ್ರದ ಹಿನ್ನೆಲೆ ಮತ್ತು ಮಹಿಮೆಯ ಬಗ್ಗೆ ಇಲ್ಲಿನ ಸ್ಥಳೀಯರು ಒಂದಷ್ಟು ಮಾಹಿತಿಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಬನ್ನಿ ಅದೇನೆಂದು ತಿಳಿದುಕೊಳ್ಳೋಣ. ಈ ದೇವಸ್ಥಾನದ ಇತಿಹಾಸ ಏನು ಅಂತ ಹೇಳಿದರೆ, ಹಿಂದೆ ಕೂಡ ಇಲ್ಲಿ ದೇವರ ಉತ್ಸವ ಬಲಿ ಎಲ್ಲ ಕಾರ್ಯಕ್ರಮಗಳು ಶ್ರದ್ಧಾಭಕ್ತಿಯಿಂದ ನಡೆಯುತ್ತಾ ಇತ್ತು. ಇಲ್ಲಿಗೆ ಮಲೆಕುಡಿಯರು ಆಗಮಿಸಿ ಇಲ್ಲಿ ರಥವನ್ನು ನಿರ್ಮಾಣ ಮಾಡಿ ದೇವರ ಉತ್ಸವವನ್ನು ಇಲ್ಲಿಯ ಅರ್ಚಕರ ತಂತ್ರಿಗಳ ನೇತೃತ್ವದಲ್ಲಿ ಮಾಡ್ತಾ ಇದ್ದರು. ದೇವಸ್ಥಾನ ಅಜೀರ್ಣಾವಸ್ಥೆಗೆ ಬಂದ ಈ ಸಂದರ್ಭದಲ್ಲಿ ಸ್ಥಳೀಯ ಭಕ್ತರು ಪರವೂರ ಭಕ್ತರು ಸೇರಿಕೊಂಡು ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದರು. ಪ್ರಾರಂಭದಲ್ಲಿ ದೇವಸ್ಥಾನದ ಪ್ರಧಾನ ದೇವರಾದಂತಹ ಸುಬ್ರಹ್ಮಣ್ಯ ಸ್ವಾಮಿಯನ್ನು ನೆನಪಿಸಿಕೊಂಡು ದೇವಸ್ಥಾನದ ಒಳಗಡೆ ಇರುವಂತಹ ನಾಗ ಕಲ್ಲುಗಳನ್ನು ದೇವಸ್ಥಾನದ ಹಿಂಬದಿಯಲ್ಲಿ ಚಿತ್ರಕೂಟ ಎಂಬ ಹೆಸರಿನಲ್ಲಿ ನಾಗ ಪ್ರತಿಷ್ಠೆ ಮಾಡುವ ಮೂಲಕ ಕ್ಷೇತ್ರದ ಅಭಿವೃದ್ಧಿಗೆ ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು. ಹಾಗೆಯೇ ದೇವಸ್ಥಾನದಲ್ಲಿ ನಾಗರ ಪಂಚಮಿಯನ್ನು ಅತ್ಯಂತ ವಿಶೇಷವಾಗಿ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುವುದು. ಆ ಸುಬ್ರಹ್ಮಣ್ಯ ನಾಗದೇವರು ಗಣಪತಿ ದೇವರು ಹಾಗೆಯೇ ಇಲ್ಲಿ ಆರಾಧನೆ ಮಾಡಿಕೊಂಡು ಪೂಜಿಸಿಕೊಂಡು ಬರುತ್ತಿರುವಂತಹ ದೈವಗಳು ಕೊಡಮಣಿತಾಯ ಅಣ್ಣಪ್ಪ ಪಂಜುರ್ಳಿ ಮುಂತಾದ ಪರಿವಾರ ದೇವತೆಗಳಿಗೆ ಕೂಡ ಇಲ್ಲಿ ಕ್ಷೇತ್ರದ ಪದ್ಧತಿಗೆ ಅನುಗುಣವಾಗಿ ಕಾರ್ಯಕ್ರಮಗಳನ್ನು ಕೂಡ ನೆರವೇರಿಸಿಕೊಂಡು ಬರುತ್ತಿದೆ. ಈ ದೇವಸ್ಥಾನ ಸಾಧಾರಣ ಈ 4 ಗ್ರಾಮಗಳಿಗೆ ಕೂಡ ಇದು ಗ್ರಾಮ ದೇವಸ್ಥಾನವಾಗಿ ಬಂದಿದೆ. ವೀಕ್ಷಕರೇ, ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಸಿದ್ಧಿಯಿಂದಾಗಿ ಈ ಕ್ಷೇತ್ರಕ್ಕೆ ಬರುವಂತಹ ಭಕ್ತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ. ಇಲ್ಲಿಗೆ ಬರುವಂತಹ ಸಾವಿರಾರು ಭಕ್ತರು ತಮ್ಮ ಸಮಸ್ಯೆಗಳಿಂದ ಮುಕ್ತಿ ಪಡೆದು ನೆಮ್ಮದಿಯ ಬದುಕನ್ನು ಕಂಡುಕೊಂಡಿದ್ದಾರೆ.